ನಮಸ್ಕಾರ ವೀಕ್ಷಕರೇ ಆಲು ಹಾದಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ಸದಾ ಇರುತ್ತದೆ ಎಂದು ಭಾವಿಸುತ್ತಾ ಇಂದಿನ ಕತೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಈ ಕಥೆಯ ಹೆಸರು ಅತ್ತೆಗೆ ಸೊಸೆ ಕಲಿಸಿದ ಪಾಠ ಸಹನಾಳಿಗೆ ಮದುವೆಯಾಗಿ ಕೆಲವೇ ದಿನಗಳಾಗಿದ್ದವು ಸೊಸೆಯನ್ನು ನೋಡಲು ಅಂದು ಮನೆಗೆ ಹತ್ತಾರು ಜನ ನೆಂಟರು ಆಗಮಿಸಿದ್ದರು ಅತ್ತೆ ಸಹನಾಳಿಗೆ ಪಾಯಸವನ್ನು ಮಾಡಲು ಹೇಳುತ್ತಾರೆ ಮನೆಯಲ್ಲಿ ನೆಂಟರೆಲ್ಲ ಇರುತ್ತಾರೆ ಹೊಸದಾಗಿ ಮದುವೆಯಾದ ಸಹನಾಳಿಗೆ ಹತ್ತಾರು ಜನಕ್ಕಾಗಿ ಸಿಹಿ ಪಾಯಸವನ್ನು ಮಾಡಬೇಕಾಗಿ ಬಂದಿದ್ದು ಇದೇ ಮೊದಲು ಹೊಸ ಜನ ಹೊಸ ಮನೆ ಸ್ವಲ್ಪ ಭಯ ಏನಾದರೂ ಹೆಚ್ಚು ಕಮ್ಮಿಯಾದರೆ ಏನು ಮಾಡುವುದು ಎಂದು ಮನಸ್ಸಿನಲ್ಲೇ ಗಾಬರಿಪಡುತ್ತಾ ಎಲ್ಲರಿಗೂ ಪಾಯಸವನ್ನು ಮಾಡುತ್ತಾಳೆ ಮಾಡಿದ ನಂತರ ಸಹನಾ ಎಲ್ಲರಿಗೂ ತಂದು ಕೊಡುತ್ತಾಳೆ ಮನೆಗೆ ಬಂದಿದ್ದ ನೆಂಟರೆಲ್ಲ ಪಾಯಸವನ್ನು ತಿಂದು ಸಹನಾಳನ್ನು ಹೊಗಳುತ್ತಾರೆ ತನ್ನ ಅತ್ತೆ ಮಾತ್ರ ಇದೇ ನಮ್ಮ ಈ ರೀತಿ ಮಾಡಿದೆಯಲ್ಲ ಯಾಕೆ ಮನೆಯಲ್ಲಿ ಸಕ್ಕರೆ ಇಲ್ವಾ ಮದುವೆಯಾಗಿ ಕೆಲವೇ ದಿನ ಆಗಿದೆ ಹಾಗಾದರೆ ಇನ್ನು ಮುಂದೆ ನಾವೆಲ್ಲ ಉಪವಾಸನೆ ಇರಬೇಕಾಗುತ್ತೋ ಏನೋ ಅನಿಸುತ್ತೆ ಯಾಕೆ ನಿಮ್ಮ ತಾಯಿ ಅಡುಗೆ ಮಾಡೋದನ್ನು ಹೇಳಿಕೊಟ್ಟಿಲ್ವ ನಿನಗೆ ಎಂದಾಗ ತನ್ನ ಅತ್ತೆಯ ಮಾತನ್ನು ಕೇಳಿ ಸಹ ನಾಳಿಗೆ ಏನು ಹೇಳಬೇಕು ಎಂದು ಅರ್ಥವಾಗದೆ ಭಯದಿಂದ ಸುಮ್ಮನೆ ಅತ್ತೆಯ ಮುಖ ನೋಡುತ್ತಾಳೆ ಅಷ್ಟರಲ್ಲಿ ಸಂಬಂಧಿಕರಲ್ಲಿ ಒಬ್ಬರು ಇದೇನು ಹೀಗೆ ಹೇಳುತ್ತಿದ್ದೀರಲ್ಲ ಅತಿಗೆ ಪಾಯಸ ತುಂಬಾ ಚೆನ್ನಾಗಿದೆ ಆದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಇದೆ ಅಷ್ಟೆ ನೆನಪಿದೆಯಾ ಅತಿಗೆ ಅಣ್ಣನು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದ ಹೊಸದರಲ್ಲಿ ನೀನು ಸಕ್ಕರೆ ಹಾಕುವ ಜಾಗದಲ್ಲಿ ಉಪ್ಪು ಹಾಕಿ ಕಾಫಿ ಮಾಡಿದ್ದೆ ಇದು ಅವಳಿಗೆ ಹೊಸ ಅನುಭವ ಹೋಗ್ತಾ ಹೋಗ್ತಾ ಎಲ್ಲ ಕಲಿತುಕೊಳ್ಳುತ್ತಾಳೆ ಮೊದಲು ನೀನು ಕೂಡ ಮದುವೆ ಮಾಡಿಕೊಂಡು ಬಂದ ಎಷ್ಟೋ ದಿನಕ್ಕೆ ಎಲ್ಲ ಕಲಿತೆ ಎಂದು ನಗುತ್ತಾ ಹೇಳುತ್ತಿದ್ದ ನಾದಿನಿಯ ಮಾತುಗಳು ಸಹನಾಳ ಅತ್ತೆಗೆ ಚುಚ್ಚುವಂತಿತ್ತು ಇವಳಿಂದಾಗಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗ್ತಿದೆ ಮನೆಯಲ್ಲಿ ನೆಂಟರೆಲ್ಲ ಇದ್ದಾರೆ ಏನೂ ಹೇಳಲಾಗದ ಪರಿಸ್ಥಿತಿ ಇರಲಿ ಈಗ ವಿಷಯವನ್ನು ದೊಡ್ಡದು ಮಾಡಬಾರದು ಎಂದು ಸಹನಾಳ ಅತ್ತೆ ಸುಮನಾಗುತ್ತಾರೆ ಆದರೆ ಸಹನಾಳ ಅತ್ತೆಗೆ ಅಂದು ನಡೆದ ವಿಷಯ ಮನಸ್ಸಿನಲ್ಲಿ ಇರುತ್ತದೆ ಎಷ್ಟಾದರೂ ಅತ್ತೆಯಲ್ಲವೇ ಒಂದು ಬಾರಿ ನಡೆದ ತಪ್ಪು ಮತ್ತೆ ನಡೆಯಬಾರದು ಎಂದು ಸಹನ ಮರುದಿನ ಸ್ವಲ್ಪ ಬೇಗನೆ ಎದ್ದು ಎರಡು ಮೂರು ರೀತಿಯ ತಿಂಡಿಗಳನ್ನು ಬೇಗನೆ ಮಾಡುತ್ತಾಳೆ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿರುತ್ತಾರೆ ಅವಳು ಮಾಡಿದ ಅಡುಗೆಗಳನ್ನೆಲ್ಲ ತಂದು ಟೇಬಲ್ ಮೇಲೆ ಇಡುತ್ತಾಳೆ ಮೊದಲೇ ಕೋಪದಲ್ಲಿದ್ದ ಸಹನಾಳ ಅತ್ತೆ ಟೇಬಲ್ ಮೇಲೆ ಇಟ್ಟಿದ್ದ ತಿಂಡಿಗಳನ್ನೆಲ್ಲ ನೋಡಿ ಅಯ್ಯೋ ದೇವರೇ ಏನಿದೆಲ್ಲ ಏನು ಮಾಡಬೇಕು ಅಂತಿದ್ಯಮ್ಮ ನೀನು ನಮ್ಮನೇನ ಮನೆಗೆ ಬಂದಿರುವ ಸೊಸೆ ಏನಾದರೂ ಕೆಲಸ ಮಾಡಲಿಕ್ಕೆ ಮುಂಚೆ ದೊಡ್ಡವರಿದ್ದಾರೆ ಅವರ ಹತ್ತಿರ ಕೇಳಿ ಮಾಡಬೇಕು ಅನ್ನೋ ಪರಿಜ್ಞಾನವೂ ಇಲ್ವಾ ನಿನಗೆ ಅಡುಗೆ ಮನೆಗೆ ಹೋಗೋ ಮುಂಚೆ ಏನು ಮಾಡಬೇಕು ಅಂತ ಕೇಳುವಷ್ಟು ಜ್ಞಾನ ಇಲ್ವಾ ಇದೇನಾ ನೀನು ಕಲ್ತಿರೋದು ನಿನ್ನ ತಂದೆ ತಾಯಿ ಹೇಳಿಕೊಟ್ಟಿರೋದು ಇದೇನಾ ಎಂದು ಕೋಪದಿಂದ ಮಾತನಾಡುತ್ತಾರೆ ತನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ಹೋದ ಸಹನಾ ತನ್ನ ಅತ್ತೆ ಕೋಪದಲ್ಲಿ ಮಾತನಾಡಿದ್ದನ್ನು ನೋಡಿ ಕಣ್ಣೀರು ಹಾಕುತ್ತಾ ರೂಮಿಗೆ ಹೋಗಿಬಿಡುತ್ತಾಳೆ ಮಾತೆತ್ತಿದರೆ ನನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡುತ್ತಾರೆ ಅಂತಹ ದೊಡ್ಡ ತಪ್ಪು ನಾನೇನು ಮಾಡಿದ್ದೇನೆ ಎಂದು ಅರ್ಥವಾಗದೆ ಸುಮ್ಮನಾಗುತ್ತಾಳೆ ಸಹನ ಹೀಗೆ ವರ್ಷವಾಗುತ್ತಾ ಬಂದರೂ ಸೊಸೆಯನ್ನು ದಿನೇ ದಿನೇ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಬೈಯುತ್ತಾ ಮನೆಯಲ್ಲಿ ಪ್ರತಿನಿತ್ಯ ಸೊಸೆಯ ಜೊತೆ ಜಗಳ ತಪ್ಪುವುದಿಲ್ಲ ಇದರಿಂದ ಸಹನ ಕೂಡ ಬೇಸತ್ತು ಹೋಗುತ್ತಾಳೆ ದುರಾದೃಷ್ಟವೆಂಬಂತೆ ಸಹನಾಳ ಗಂಡ ವಿದ್ಯಾವಂತ ಬುದ್ಧಿವಂತನಾದರೂ ದಿನನಿತ್ಯ ತನ್ನ ತಾಯಿ ಸಹನಾಳೊಂದಿಗೆ ಅನಗತ್ಯವಾಗಿ ಜಗಳವಾಡುವುದನ್ನು ನೋಡಿಯೂ ಏನೂ ಗೊತ್ತಿಲ್ಲದವನಂತೆ ಸುಮ್ಮನಿರುತ್ತಿದ್ದ ಆದರೂ ಸಹನ ಪ್ರತ್ಯುತ್ತರ ಕೊಡದೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದಳು ಹೀಗೆಯೇ ಒಂದು ದಿನ ಸಹನ ಹೊರಗಡೆ ಇರುವ ಮನೆಯ ಗಾರ್ಡನ್ನಲ್ಲಿ ಹೂ ಬಿಡಿಸುತ್ತಿರುತ್ತಾಳೆ ಆಗ ದಾರಿ ಒಬ್ಬರು ಮೇಡಮ್ ಇಲ್ಲಿ ನೋಡಿ ಸ್ವಲ್ಪ ಈ ಮನೆಯ ಅಡ್ರೆಸ್ ನಿಮಗೇನಾದರೂ ಗೊತ್ತಿದೆಯಾ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ ಎಂದು ಕೇಳುತ್ತಾರೆ ಆಗ ಸಹನ ನನಗೂ ಗೊತ್ತಿಲ್ಲ ಮುಂದೆ ಹೋಗಿ ವಿಚಾರಿಸಿ ಎಂದು ಉತ್ತರಿಸುತ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಹೊರಗಡೆ ತರಕಾರಿ ತರಲೆಂದು ಮಾರ್ಕೆಟ್ಗೆ ಹೋಗಿದ್ದ ಅತ್ತೆ ಬರುತ್ತಾರೆ ಆ ಗಂಡಸಿನ ಬಳಿ ಸಹನ ಮಾತನಾಡಿದ್ದನ್ನು ನೋಡಿ ಕೋಪದಿಂದ ಏನಮ್ಮ ಇದು ನಾವು ನಿನ್ನನ್ನು ಫ್ರೀಯಾಗಿ ಬಿಟ್ಟಿದ್ದೇವೆ ಅಂತ ಹೇಳಿ ಹೊರಗಡೆ ಬಂದು ಗಂಡಸರ ಹತ್ರ ಎಲ್ಲ ಮಾತನಾಡುವಂಥ ಅವಶ್ಯಕತೆ ಏನಿದೆ ಯಾರದು ಮನೆ ಹತ್ರ ಬಂದು ಮಾತನಾಡ್ತಾ ಇದ್ದೋನು ಅದೇನು ಕಲಿಸಿದ್ದಾರೋ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮಗಳನ್ನು ಹೇಗೆ ಬಳಸಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತಿರಬೇಕು ನನ್ನ ಮಗಳನ್ನು ನೋಡು ಮದುವೆಯಾಗಿ ಇಷ್ಟು ವರ್ಷ ಆದರೂ ತನ್ನ ಅತ್ತೆ ಮಾವನ ಕಡೆಯಿಂದ ಒಂದು ಕಂಪ್ಲೇಂಟ್ ಆದರೂ ಬಂದಿಲ್ಲ ನಾನು ನನ್ನ ಮಗಳನ್ನು ಆ ರೀತಿಯಾಗಿ ಬೆಳೆಸಿದ್ದೇನೆ ಎಷ್ಟು ಚೆನ್ನಾಗಿ ಅವಳು ಅತ್ತೆ ಮಾವ ಗಂಡನನ್ನು ನಿಭಾಯಿಸುತ್ತಾ ಇದ್ದಾಳೆ ಬರೀ ಮಕ್ಕಳನ್ನು ಮದುವೆ ಮಾಡಿಕೊಟ್ಟರೆ ಸಾಲದು ಎಲ್ಲನೂ ಹೇಳಿಕೊಟ್ಟಿರಬೇಕು ಅದು ತಂದೆ ತಾಯಿಯವರ ಕರ್ತವ್ಯ ಇನ್ನೂ ಏನೇನು ನೋಡಬೇಕೋ ಈ ಕಣ್ಣುಗಳಿಂದ ಗೊತ್ತಿಲ್ಲ ಎಂದು ಗುಣಗುತ್ತಾ ಗೊತ್ತಾ ಸಹನಳ ಅತ್ತೆ ಒಳ ಹೋಗುತ್ತಾಳೆ ಆಗ ಸಹನ ಅತ್ತೆ ಇಷ್ಟೆಲ್ಲ ಮಾತನಾಡೋಕ್ಕೂ ಮುಂಚೆ ಇಲ್ಲಿ ಏನು ನಡೀತು ಅಂತ ತಿಳ್ಕೊಂಡು ಮಾತಾಡಿ ಏನೇನೋ ಕಲ್ಪಿಸಿಕೊಳ್ಳಬೇಡಿ ನಾನು ಹೊರಗಡೆ ನಾಳೆಯ ಹಬ್ಬಕ್ಕೆ ಹೂ ಬಿಡಿಸಲೆಂದು ಗಾರ್ಡನ್ನು ಬಂದಿದ್ದೆ ಅವರು ಯಾರು ಅಂತಾನೇ ಗೊತ್ತಿಲ್ಲ ನನಗೆ ಅದ್ಯಾವುದೋ ಅಡ್ರೆಸ್ ಕೇಳಿದ್ರು ನಾನು ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಅತ್ತೆ ಅದನ್ನು ನೋಡಿ ನೀವು ಏನೇನೋ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದೀರಾ ಹೀಗೆ ಬಿಟ್ಟರೆ ಇನ್ನೂ ಯಾವ ಆಪಾದನೆ ಹೊರಿಸುತ್ತಿರೋ ಏನೋ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಾನು ಏನೂ ಮಾಡದೇ ಇದ್ದರೂ ಅದರಲ್ಲಿ ತಪ್ಪನ್ನು ಹುಡುಕ್ತಾ ಇದ್ದೀರಾ ನನ್ನ ತಂದೆ ತಾಯಿ ಬಗ್ಗೆ ಬೇರೆ ಮಾತಾಡ್ತೀರಾ ಎಂದಾಗ ಅತ್ತೆ ಹೌದಮ್ಮ ಹೌದು ಎಲ್ಲದರಲ್ಲೂ ನಿಂದೇ ಸರಿ ನೀನೇ ಸರಿ ಅಂತ ವಾದ ಮಾಡಬೇಡ ಒಳಗಡೆ ಹೋಗು ಸಾಕಿನ್ನು ಸಂಜೆ ಆಗ್ತಿದೆ ಬೇಗ ರೆಡಿಯಾಗು ಹಬ್ಬಕ್ಕೆ ಬಟ್ಟೆ ತರಲು ನಾವೇ ಹೋಗಬೇಕು ಅದೇನೋ ಮಗನಿಗೆ ಮೀಟಿಂಗ್ ಇದೆಯಂತೆ ಬರೋದಕ್ಕೆ ಆಗಲ್ಲ ಅಂತ ಫೋನ್ ಮಾಡಿದ್ದಾನೆ ಸಹನಳನ್ನು ಕರೆದುಕೊಂಡು ಹೋಗು ಎಂದು ಹೇಳಿದ್ದಾನೆ ಕಾರ್ ಬೇರೆ ಇಲ್ಲ ಈಗ ಆಟೋದಲ್ಲೇ ಹೋಗಬೇಕು ಅಂಗಡಿಯಲ್ಲಿ ಬಟ್ಟೆ ತೆಗೆದುಕೊಂಡು ಮನೆಗೆ ಬರುವಾಗ ಸಹನಾಳ ನಾದಿನಿ ಯಾರದೋ ಜೊತೆ ಕಾಫಿ ಕುಡಿಯುತ್ತಿದ್ದನ್ನು ನೋಡಿ ಅತ್ತೆ ಒಂದು ನಿಮಿಷ ಸಹನಾ ಅವಳು ನಮ್ಮ ಸರಳ ತಾನೇ ಎಂದು ಹೇಳುತ್ತಾ ಮಗಳನ್ನು ನೋಡಿ ಗಾಬರಿಯಿಂದ ಹತ್ತಿರ ಹೋಗಿ ಏನಿದು ಮಗಳೇ ಇವನ್ಯಾರೋ ಜೊತೆ ನಿಂತು ಇನ್ನು ಕಾಫಿ ಕುಡಿಯುತ್ತಿದ್ದೀಯಲ್ಲ ಅದು ಇಷ್ಟೊತ್ತಿನಲ್ಲಿ ಎಂದು ಹೇಳಿ ಅಲ್ಲಿಂದ ಸರಸರನ್ನೇ ಹೊರಡುತ್ತಾಳೆ ಯಾವಾಗಲೂ ತನ್ನ ಮಗಳನ್ನು ಹೊಗಳುತ್ತಿದ್ದ ಅತ್ತೆ ಅಂದು ಮಗಳನ್ನು ನೋಡಿ ಮೌನವಾಗಿ ಬಿಡುತ್ತಾರೆ ತನ್ನ ಮಗಳಿಗೆ ಒಳ್ಳೆಯ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಟ್ಟಿರುತ್ತಾರೆ ಇನ್ನು ಮಗಳ ಗಂಡ ಯಾವಾಗಲೂ ಕೆಲಸ ಎಂದು ಬ್ಯುಸಿಯಾಗಿರುತ್ತಿದ್ದ ಮಗಳ ಮನೆಯಲ್ಲಿ ಮನೆ ಕೆಲಸ ಮಾಡಲು ಕೆಲಸದವರಿದ್ದರು ಹಾಗಾಗಿ ಮಗಳ ಜೀವನ ಆರಾಮವಾಗಿಯೇ ಸಾಗುತ್ತಿತ್ತು ಎಲ್ಲಾದರೂ ಹೊರಗಡೆ ಹೋಗಬೇಕು ಎಂದರೆ ಗಂಡ ಬರುತ್ತಿರಲಿಲ್ಲ ಎಲ್ಲಿಗೆ ಹೋಗಬೇಕೆಂದರೂ ತನ್ನ ಮನೆಯ ಕಾರ್ ಡ್ರೈವರ್ ಜೊತೆ ಹೋಗುತ್ತಿದ್ದಳು ಹೊರಗಡೆ ಹೋದಾಗಲೆಲ್ಲ ಈ ರೀತಿಯಾಗಿ ಇಬ್ಬರು ಜೊತೆಯಲ್ಲಿಯೇ ಇರುತ್ತಿದ್ದರು ನೋಡಿದಿರ ಅತ್ತೆ ನಿಮ್ಮ ಮಗಳನ್ನು ಮತ್ತೆ ಈಗ ಇದನ್ನು ನೋಡಿ ಏನು ಹೇಳ್ತೀರಾ ನೀವು ನಿಮ್ಮ ಮಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ರಿ ಈಗ ಯಾಕೆ ಮೌನವಾಗಿಬಿಟ್ಟಿದ್ದೀರಾ ನಮ್ಮ ತಂದೆ ತಾಯಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ರಿ ನೀವು ನಾನು ಯಾವ ತಪ್ಪು ಮಾಡದೇ ಇದ್ರೂ ನೀನು ತಪ್ಪು ಮಾಡಿದೆ ಅಂತ ಸಾಧಿಸುತ್ತಿದ್ದ ನೀವು ಈಗ ಹೇಳಿ ನಿಮ್ಮ ಮಗಳ ಬಗ್ಗೆ ಈ ರೀತಿಯಾಗಿ ನೋಡಿದ ತಕ್ಷಣ ಮೌನವಾಗಿಬಿಟ್ಟಿದ್ದೀರಾ ಯಾವಾಗ ನೋಡಿದರೂ ನನ್ನ ಮಗಳು ಹಾಗೆ ಹೀಗೆ ಅಂತೆಲ್ಲ ಹೊಗಳುತ್ತಾ ಇದ್ರಲ್ಲ ಇವತ್ತೇನಾಯಿತು ಅತ್ತೆ ಒಂದು ವಿಷಯ ಚೆನ್ನಾಗಿ ತಿಳಿದುಕೊಳ್ಳಿ ಅತ್ತೆ ಯಾವ ತಂದೆ ತಾಯಿಯು ಮಕ್ಕಳು ಹಾಳಾಗಲಿ ಎಂದು ಏನನ್ನೂ ಹೇಳಿಕೊಡಲ್ಲ ಎಲ್ಲ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಇರುತ್ತೆ ನೀವು ನನಗೆ ಇಷ್ಟೆಲ್ಲ ಮಾತನಾಡಿದರೂ ಎಂದಾದರೂ ನಾನೇನಾದರೂ ತಿರುಗಿ ಮಾತನಾಡಿದೆನಾ ಇಲ್ಲ ಆದರೆ ನೀವು ಸೊಸೆನ ಯಾವತ್ತೂ ಮಗಳಾಗಿ ಸ್ವೀಕಾರ ಮಾಡಿಲ್ಲ ನನ್ನ ಹಾಗೂ ನಿಮ್ಮ ಮಗಳನ್ನು ಹೋಲಿಕೆ ಮಾಡಿ ನನ್ನನ್ನು ಯಾವಾಗಲೂ ತೆಗಳುತ್ತಿದ್ದೀರಿ ಎಂದು ಸೊಸೆ ಸಹನ ಕಣ್ಣೀರಿಟ್ಟಳು ತನ್ನ ಸೊಸೆಯ ಮಾತುಗಳನ್ನು ಕೇಳಿ ಅತ್ತೆಗೆ ಮುಜುಗರವಾಗುತ್ತದೆ ಯಾವಾಗಲೂ ನನ್ನ ಸೊಸೆಯ ತಪ್ಪನ್ನು ಹುಡುಕುತ್ತಿದ್ದೆ ಆದರೆ ಇವತ್ತು ನನ್ನ ಮಗಳೇ ತಪ್ಪನ್ನು ಮಾಡಿದಾಗ ಸೊಸೆಯ ಮುಂದೆ ನಾನು ಚಿಕ್ಕವಳಾಗಿಬಿಟ್ಟೆ ಎಂದು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡುತ್ತಾ ಅತ್ತೆ ಏನೂ ಹೇಳದೆ ಮಗಳ ಈ ವರ್ತನೆ ನೋಡಿ ಸುಮ್ಮನಾಗಿ ಮನೆಗೆ ಬಂದು ಬಿಡುತ್ತಾರೆ ಎಂಟು ದಿನ ಬಿಟ್ಟು ಮಗಳು ಹಬ್ಬಕ್ಕೆ ಎಂದು ತಾಯಿಯ ಮನೆಗೆ ಬರುತ್ತಾಳೆ ಆಗ ಅತ್ತೆ ಏನಮ್ಮ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ನೀನು ಇಲ್ಲಿವರೆಗೂ ಬಂದ ಯಾರೂ ನಿನಗೆ ಹೇಳೋರು ಕೇಳೋರು ಇಲ್ವಾ ನಿನಗೆ ಎಷ್ಟು ಒಳ್ಳೆಯ ಗಂಡ ಇದ್ದರೂ ನೀನು ಕಾರ್ ಡ್ರೈವರ್ ಜೊತೆ ಸುತ್ತಾಡೋದು ಸರಿನಾ ಅಮ್ಮ ಇದೇನು ಹೇಳ್ತಿದ್ಯಾ ಎಂದ ಮಗಳಿಗೆ ನೀನು ಬಾಯಿ ಮುಚ್ಚು ನಾನು ಕಣ್ಣಾರೆ ಎಲ್ಲ ನೋಡಿದ್ದೇನೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಾ ಏನಮ್ಮ ನಮ್ಮ ಮರ್ಯಾದೆ ಏನಾದರೂ ತೆಗಿಬೇಕು ಅಂತ ಇಲ್ಲಿವರೆಗೂ ಬಂದ ನೀನು ಯಾರು ಹೇಳೋರು ಕೇಳೋರು ಇಲ್ವಾ ಮೊದಲು ಇಲ್ಲಿಂದ ಹೊರಟು ಹೋಗು ಎಂದಾಗ ತಕ್ಷಣ ಸಹನಾಳು ಓಡಿ ಬಂದು ಅತ್ತೆ ಯಾವ ಕಾರಣಕ್ಕೂ ನಿಮ್ಮ ಮಗಳನ್ನು ಕಳುಹಿಸಬೇಡಿ ಅವಳು ನಿಮ್ಮ ಮಗಳು ಎನ್ನಲು ಅತ್ತೆಯು ಸಹನಾ ನೀನು ಸುಮ್ಮನಿರು ಇಂತಹ ಮಗಳು ಇದ್ದರೇನು ಹೋದರೇನು ಎನ್ನುತ್ತಾ ಒಳಗೆ ಹೋಗುತ್ತಿದ್ದಂತೆ ಅಮ್ಮ ಅಮ್ಮ ಎಂದು ಕೂಗಿದ ಮಗನ ಧ್ವನಿಗೆ ಅತ್ತೆ ಹಿಂತಿರುಗಿ ನೋಡುತ್ತಾರೆ ಆಗ ಮಗನು ಅಮ್ಮ ಬಾಯಿಲ್ಲಿ ನೋಡಿಲ್ಲಿ ನಿನ್ನ ಮಗಳು ಹೇಗೆ ಅಳುತ್ತಾ ನಿಂತಿದ್ದಾಳೆ ಎನ್ನುತ್ತಾ ತಂಗಿಯನ್ನು ಒಳ ತರುತ್ತಾನೆ ಅಣ್ಣ ಆಗ ಅಮ್ಮ ಅವಳನ್ನು ಒಳಗೆ ಸೇರಿಸಬೇಡ ಅವಳೆಂಥ ಕೆಲಸ ಮಾಡಿದ್ದಾಳೆ ಎಂದು ನಿನಗೆ ಗೊತ್ತಿದೆಯೇ ಎನ್ನಲು ಆಗ ಮಗನು ಅಮ್ಮ ಎಲ್ಲವೂ ನನಗೆ ಗೊತ್ತಿದೆ ನೀನು ಸಹನಾಳ ಜೊತೆ ಜಗಳ ಮಾಡುತ್ತಿದ್ದ ರೀತಿಯನ್ನು ಕಂಡು ನನಗೆ ಬೇಜಾರಾಗಿ ಹೋಗಿತ್ತು ಅದಕ್ಕಾಗಿ ನಾನು ನನ್ನ ತಂಗಿ ಸೇರಿ ನಿನ್ನ ಜೊತೆ ನಾಟಕ ಮಾಡಿದೆವು ಕ್ಷಮಿಸಿ ಬಿಡಮ್ಮ ಎಂದು ಹೇಳುತ್ತಾ ಮೂವರೂ ಕಾಲಿಗೆ ಬೀಳುತ್ತಾರೆ ಆಗ ಅಮ್ಮನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಮಗನನ್ನು ಮತ್ತು ಸೊಸೆಯನ್ನು ತಬ್ಬಿಕೊಂಡು ಕಣ್ಣೀರಿಡುತ್ತಾ ಅಮ್ಮ ಸಹನಾ ನನ್ನನ್ನು ಕ್ಷಮಿಸಿಬಿಡು ತಾಯಿ ನೀನು ನನ್ನ ಸೊಸೆಯಾಗಿ ಬಂದು ನನ್ನ ಕಣ್ತೆರೆಸಿದೆ ಎಂದು ಕ್ಷಮೆ ಕೇಳುತ್ತಾಳೆ ಇನ್ನೆಂದೂ ನಾನು ನಿನ್ನ ಜೊತೆ ಜಗಳವಾಡುವುದಿಲ್ಲ ಎಲ್ಲರೂ ಒಳಗೆ ನಡೆಯಿರಿ ಹಬ್ಬ ಆಚರಿಸೋಣ ಎಂದು ಸಂತೋಷದಿಂದ ಮನೆಯ ಒಳಗೆ ಹೋಗುತ್ತಾರೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸುತ್ತಾರೆ ನನ್ನ ಪ್ರಿಯ ಓದುಗರೆ ಈ ಕಥೆಯ ನೀತಿ ಏನೆಂದರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದೂ ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಲ್ಲವೇ ನಿಮಗೆ ನನ್ನ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಆಲು ಹಾದಿ ವ್ಲಾಗ್ಸ್